ಇಂತ ಸರ್ಕಾರ ಬಹಳ ದಿವಸ ಹೋಗುವುದಿಲ್ಲ ಅಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಈ ರೀತಿ ಆಡಳಿತ ಮಾಡಿದ್ರೆ ಕೇವಲ ಅದೊಂದು ದೊಡ್ಡ ಷಡ್ಯಂತ್ರ ಸಿದ್ದರಾಮಯ್ಯ ಅವರು ಇಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಹೀಗಾಗಿ ಈ ಸರ್ಕಾರ ಬಹಳ ದಿನ ನಾನು ಮೊದಲೇ ಹೇಳಿನಿ ಯೋಗೀಶ್ವರ್ ಹೀಗೆ ಹೇಳಿದ್ದಾರೆ ಈ ಸರ್ಕಾರ ಡಿಸೆಂಬರ್ ನಂತರ ಇರುವುದಿಲ್ಲ ಮುಂದಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಇರುತ್ತೆ ಆಂತರಿಕ ಕಚ್ಚಾಟ್ರಿ ಅವರೊಳಗೆ ಏನಾಗ್ಬಿಟ್ಟದ ನಾಲ್ಕು ಐದು ಆರು ಸಲ ಆದಂತ ಶಾಸಕರುಗಳು ಮಂತ್ರಿ ಆಗಿಲ್ಲ ಅಭಿವೃದ್ಧಿ ಒಂದು ರೂಪಾಯಿ ಇಲ್ಲ ಇವತ್ತು ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟಂತ ಅಭಿವೃದ್ಧಿ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಕೊಂಡಾರೆ ಈ ಗ್ಯಾರಂಟಿ ಸ್ಕೀಮ್ದಾಗ ಹಂಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರ ಅಭಿವೃದ್ಧಿ ಹಣ ಇವತ್ತು ನೀವು ಖರ್ಚು ಮಾಡ್ತಾ ಇಲ್ಲ ಇದನ್ನ ಒಯ್ದು ಗ್ಯಾರಂಟಿಗೆ ಹಾಕಿದ್ದೀರಿ ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ 10,000 ಕೋಟಿ ರೂಪಾಯಿ ನಾನು ಮೈನಾರಿಟಿ ಅಭಿವೃದ್ಧಿ ಅವ್ರು ಋಣ ತೀರಿಸ್ತೀನಿ ಅಂತಾರೆ ಯಾರಪ್ಪನ ದುಡ್ಡಿದು ಇವತ್ತು ಮೈನಾರಿಟಿ ಮುಸ್ಲಿಮರು ಒಂದು ಯಾವುದೋ ವಾಹನ ತೊಗೊಂಡ್ರೆ 50% ಸಬ್ಸಿಡಿ ಆಯ್ತು ಅದು ಹಿಂದುಳಿದವ್ರಿಗಿಲ್ಲ ದಲಿತರಿಗಿಲ್ಲ ಆರ್ಥಿಕವಾಗಿ ಹಿಂದುಳಿದಂಥ ಜನಾಂಗಕ್ಕಿಲ್ಲ 10,000 ಕೋಟಿ ನಿಮಗೆ ಅಲ್ಪಸಂಖ್ಯಾತರಿಗೆ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳ್ತೀರಿ ಆದರೆ ಕರ್ನಾಟಕದ ನೀರಾವರಿಗೆ ಇಲ್ಲ ಉಳಿದೆಲ್ಲ ಜನಾಂಗ ಎಸ್ ಸಿ ಎಸ್ ಟಿದಂತರೂ ಪೂರ್ತಿ ಹಣ ಇವತ್ತು ನೀವು 12,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ತೊಗೊಂಡಿರಿ ಅಂದಾಗ ಯಾವ ಜನಾಂಗಗಳು ನಿಮ್ಗೆ ಓಟ್ ಹಾಕಿಲ್ಲ ಕೇವಲ ಅವ್ರು ಮುಸ್ಲಿಮರು ಅಟ್ಟೆ ಓಟ್ ಹಾಕ್ಯಾರ ಇದು ಪ್ರಶ್ನೆ ನಮ್ಮದು ಕಾಂಗ್ರೆಸ್ನಲ್ಲಿ ನಡೆದಿದ್ರೆ ಅಲ್ಲೇ ಅಸಮಾಧಾನ ಶಾಸಕರ ಗುಂಪು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಳಿಸ್ಬೇಕಂತ ಷಡ್ಯಂತ್ರ ಬಿ ಕೆ ಹರಿಪ್ರಸಾದ್ ಮಾತಾಡೋದು ಶಾಮನೂರು ಶಿವಶಂಕರ್ ಮಾತಾಡೋದು ಎಲ್ಲ ಡೈರೆಕ್ಷನ್ ಬೈ ಡಿ ಕೆ ಶಿವಕುಮಾರ್ ನಾವು ಜಾತಿ ಮ್ಯಾಗ ನಾ ಮಾತಾಡೋದಿಲ್ಲ ನಾ ಜಾತಿ ಜನಾಂಗದ ಮೇಲೆ ಯಾರೇ ಮುಖ್ಯಮಂತ್ರಿ ಆಗೋದಿಲ್ಲ ಇದು ಮೊದಲನೇ ಮೂರ್ಖತನ ಲಿಂಗಾಯತರು ಮುಖ್ಯಮಂತ್ರಿ ಆಗಬೇಕು ಕುರುಬರ ಅದು ಅಲ್ಲೇ ಅಲ್ಲ ಯಾರು ಸಮರ್ಥ ಆಡಳಿತ ಕೊಡ್ತಾರೆ ಯಾವುದೇ ಜಾತಿಯವರಲ್ಲಿ ಒಳ್ಳೆ ಆಡಳಿತ ಕೊಡೋರು ಇರಬೇಕು ಆದರೆ ಕಾಂಗ್ರೆಸ್ನವರೇ ಸಿದ್ದರಾಮಯ್ಯ ಇಳಿಸಲಿಕ್ಕೆ ಇದನ್ನೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಸಮರ್ಥರು ಅಸಮರ್ಥರು ನಮಗೆ ನಮ್ಮ ಪಕ್ಷಕ್ಕೆ ಸಂಬಂಧ ಈಗ ನಾ ಏನು ಹೇಳ್ದೆ ಸಿದ್ದರಾಮಯ್ಯವ್ರ ಸರ್ಕಾರದ್ದು ಅವ್ರಿಗೆ ಆಡಳಿತ ಮಾಡಲಿಕ್ಕೆ ಬಿಡಲ್ಲ ಯಾಕರ ದಿನಾ ಒಬ್ಬೊಬ್ಬರು ಎಮ್ ಎಲ್ ಎಗಳು ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಹೀಗಾಗಿ ಆಡಳಿತ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಅವರು ತಮ್ಮದೇ ಹಾದಿಯಲ್ಲಿ ಸಿದ್ದರಾಮಯ್ಯವ್ರು ಹೋಗ್ತಾ ಇದ್ದಾರೆ ನಾ ಸಿದ್ದರಾಮಯ್ಯವ್ರಿಗೆ ಮನೆ ಹೇಳಿದ್ದೀನಿ ಸಿದ್ದರಾಮಯ್ಯವ್ರಿಗೆ ಇಟ್ಟೇ ಹೇಳೋದು ನಿಮ್ಗೆ ಜನ 135 ಶಾಸಕರ ಬೆಂಬಲ ಕರ್ನಾಟಕ ಜನ ಕೊಟ್ಟಾರೆ ಕರ್ನಾಟಕ ಜನ ನಿಮಗೆ ಆಶೀರ್ವಾದ ಮಾಡ್ಯಾರ ಸಿದ್ದರಾಮಯ್ಯವ್ರ ವಿಶೇಷವಾಗಿ ಸಿದ್ದರಾಮಯ್ಯವ್ರ ಒಂದು ಮೇಲೆ ಪ್ರೀತಿಯಿಂದ ಮಾಡ್ಯಾರ ಅದಕ್ಕೆ ಇದು ಒಳ್ಳೆ ಆಡಳಿತ ಕೊಡ್ರಿ ಧೈರ್ಯವಾಗಿ ನಿರ್ಣಯಗಳು ತಗೋರಿ ಯಾ ಡಿ ಕೆ ಶಿವಕುಮಾರ್ಗೂ ಹಂಚಬೇಡ್ರಿ ಶ್ಯಾಮ್ನೂರ್ಗೂ ಹಂಚಬೇಡ್ರಿ ಒಳ್ಳೆ ಆಡಳಿತ ಕೊಡದೇ ಇದ್ರೆ ನಿಮ್ಮ ಸರ್ಕಾರ ಪತನ ಆಗೋದು ಖಚಿತ ಯಾವಾಗಲೂ ಸಿದ್ದರಾಮಯ್ಯನವ್ರು ನೋಡ್ರಿ ಸಾಫ್ಟ್ ಆಗೋದು ಇಲ್ಲ ಅದೊಂದು ಏನದ ಸಿದ್ದರಾಮಯ್ಯನವ್ರದ್ದು ಒಂದು ಹೋದ ಒಂದು 5 ವರ್ಷನೂ ಅವ್ರು ಸರ್ಕಾರ ಮಾಡೋದವ್ರು ಇದ್ದಾರೆ ಯಾವಾಗಲೂ ಸಿದ್ದರಾಮಯ್ಯನವ್ರು ಸ್ವಲ್ಪ ತೂಕದ ಮ್ಯಾಗೆ ಇರ್ತಾರೆ ಇವ್ರಂಗೆ ಡಿ ಕೆ ಶಿವಕುಮಾರ್ ಹಂಗ ಜೈಲಿಗೆ ಬಂದು ಗುಂಡಾಗಿರಿ ಮಾಡಿದವರು ಅಲ್ಲ ಸಿದ್ದರಾಮಯ್ಯ ಈಗ ಶಿವಮೊಗ್ಗ ಘಟನೆಯಲ್ಲಿ ಏನೋ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ಹಿಂದೂಗಳು ಭಯದಿಂದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಪೊಲೀಸರಿಗೆ ಎಸ್ ಪಿ ಅವ್ರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಇದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ನಂತರ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಇವತ್ತು ರಾಜ್ಯ ಸರ್ಕಾರ ಅವೆಲ್ಲ ಕೇಸ್ ವಾಪಸ್ ತಗೋಬೇಕಂತೇಳಿ ಆದೇಶ ಮಾಡಿ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಇನ್ನು ಮುಂದೆ ಹಿಂದೂಗಳು ಕರ್ನಾಟಕದಲ್ಲಿ ಬದುಕಬೇಕೋ ಬೇಡ ಅನ್ನೋಂಥ ವಾತಾವರಣ ತಯಾರಾಗ್ತಾ ಇದೆ ಪೊಲೀಸರಿಗೆ ಇವತ್ತು ಮುಕ್ತವಾಗಿ ಅಧಿಕಾರ ಕೊಟ್ಟದೆ ಅವರ ಕೈಯಲ್ಲಿರುವಂಥ ಅಸ್ತ್ರಗಳನ್ನು ಉಪಯೋಗ ಮಾಡದ ರೀತಿಯಲ್ಲಿ ಒಂದು ರೀತಿಯ ಅಸಹಾಯಕತೆಯನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡಿ ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅನ್ನೋಂಥ ದೊಡ್ಡ ಪ್ರಶ್ನೆ ಇದೆ ಓಪನ್ ಆಗಿ ಖಡ್ಗಗಳನ್ನು ಚೂರಿಗಳನ್ನು ತೊಗೊಂಡು ಇವತ್ತು ಬಯಲಿಗೆ ಬರ್ತಾ ಇದ್ದಾರೆ ಅವರು ಕೋಲಾರದಲ್ಲಿ ಒಂದು ದೊಡ್ಡ ಖಡ್ಗದ ಪ್ರದರ್ಶನ ಮಾಡ್ತಾರೆ ಹಿಂದೂಗಳನ್ನು ನಾಶ ಮಾಡ್ತೀನತ್ತಾರೆ ಪೊಲೀಸರಿಗೆ ಕಲ್ಲುಗಿತಾರೆ ಅಂದರೆ ಕರ್ನಾಟಕದಲ್ಲಿ ಸರ್ಕಾರ ಒಂದು ಕೋಮಿಗೆ ಬೆಂಬಲ ಕೊಡೋದ್ರ ಮೂಲಕ ಕರ್ನಾಟಕದ ಹಿಂದೂಗಳ ರಕ್ಷಣೆ ಯಾರು ಮಾಡ್ತಾರೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದೇ ನಿಮ್ಮ ರೀತಿಯ ನಿಮ್ಮ ಆಡಳಿತ ನಡೆದ್ರೆ ಹಿಂದೂಗಳೇ ತಮ್ಮ ರಕ್ಷಣೆಗಾಗಿ ಹೊರಗೆ ಬರಬೇಕಾಗ್ತದೆ ಇಲ್ಲ ಅಂದರೆ
ನಾವು ಹಿಂದೂಗಳು ಇವತ್ತು ಉಳಿಯುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ರೊಕ್ಕನೇ ಸರ್ ನೋಡ್ರಿ ಬರೀ ಆರು ತಿಂಗಳಿಗೆ 52 ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗಳಿಗೆ ಬೇಕು ನಾಳೆ ಮುಂದಿನ ಬಜೆಟ್ ನ 1 ಲಕ್ಷ ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಬೇಕು ನಿಮ್ಮ ಸರ್ಕಾರ ಪಕ್ಕಸನ ಹಣನೇ ಇಲ್ಲ ಮುಂದೆ ಡೆವಲಪ್ಮೆಂಟ್ ಏನು ಮಾಡೋರು ಜನರಿಗೆ ಒಂದ ಕಡೆ ಅಕ್ಕಿ ಕೊಡ್ತೀರಿ ಒಂದ ಕಡೆ ಬಸ್ ಪುಕಟ್ ಕೊಡ್ತೀರಿ ಇನ್ನೊಂದು ಕಡೆ ದಾರು ಅಂಗಡಿ ತೆಗೆದು ಆ ರೊಕ್ಕ ಹೆಂಗ ಎಕ್ಸೈಸ್ ಡ್ಯೂಟಿ ಇದೆ ಅಂತ ತೋಗತೀರಿ ಅಂದ್ರೆ ಇಡೀ ಹಳ್ಳ್ಯಾಗ ಸಹಿತ ದಾರು ಅಂಗಡಿ ಮಾಡಿ ಇಡೀ ಕರ್ನಾಟಕದ ಒಂದು ಸಂಸ್ಕೃತಿ ಅನ್ನೋದು ಹಾಳು ಮಾಡುವಂತ ವ್ಯವಸ್ಥೆ ಸರ್ ನಾವು ಸಂಪೂರ್ಣ ವಿರೋಧ ಇದೆ ಪ್ರಾತಿನಿಧ್ಯ ಇಲ್ಲ ಆಮೇಲೆ ಅಧಿಕಾರಿಗಳನ್ನು ನೇಮಕ ಮಾಡೋಲಿ ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ಶಾಮನೂರ್ ಶಿವಶಂಕರ್ ಅವರು ಹೇಳಿದರು ಸರ್ ಅದಕ್ಕೆ ನಾವು ಅದು ಶಾಮನೂರ್ ಶಿವಶಂಕರಪ್ಪರು ಹೇಳಿದರು ಅವರಿಗೆ ಅಂಕಿ ಸಂಖ್ಯೆ ಅವರ ಬಲ್ಯದ ಅಂತ ಹೇಳಿದರು ಅದು ಏನು ಅನ್ಯಾಯ ಆಗೈತೆ ಲಿಂಗಾಯತರು ಅವರೇ ಬಹಿರಂಗ ಪಡಿಸಿ ಜಾತಿ ಆಧಾರ ಮೇಲೆ ಮಂತ್ರಿ ಮಾಡ್ತಾರೆ ಜಾತಿ ಆಧಾರ ಮೇಲೆ ಟಿಕೆಟ್ ಕೊಡ್ತಾರೆ ಜಾತಿ ಬಿಟ್ಟು ಏನೇ